ಅರಸ್ತಾ, ಇದು ನಿಖಿಲ್ ಸರ್ ಜೊತೆ ಎರಡನೇ ಚಿತ್ರ ಸೀತಾರಾಮ ಕಲ್ಯಾಣದಲ್ಲಿ ಮಾಡಿದ್ವಿ, ಮತ್ತೆ ರೈಡರು. ಬಟ್ ಈ ಸಿನಿಮಾಲ್ ಜೊತೆಲಿ ಇರಲ್ಲ, ಸಿನಿಮಾದಲ್ಲಿ ಇರ್ತೀವಿ. ಫಸ್ಟ್ ಟೈಮು ನಾನು ಹೀರೋಯಿನ್ ಜೊತೆ ಕ್ಯಾರೆಕ್ಟರ್ ಕ್ಯಾರಿ ಆಗುತ್ತೆ. ಒಂದು ಕಾಮಿಡಿ ಜೊತೆಗೆ ಒಂದು ಎಮೋಷನಲ್ ಎಲ್ಲ ಇರೋಂಥ ಕ್ಯಾರೆಕ್ಟ್ರು, ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಒಂದು ಫ್ಯಾಮಿಲಿ ಕ್ಯೂಟ್ ಲವ್ ಸ್ಟೋರಿ ಅಂತ ಹೇಳಿದ್ರು ತಪ್ಪಾಗಲ್ಲ. ಇದೆ 24ಕ್ಕೆ ಬರ್ತಾ ಇದೆ. ದಯಮಾಡಿ ಎಲ್ಲರೂ ನಮ್ಮ ರೈಡು ಚಿತ್ರಕ್ಕೆ ಹರಸಿ ಆಶೀರ್ವದಿಸಿ. ನಮಸ್ಕಾರ. ವರ್ಷದ ಅಂತ್ಯದಲ್ಲಿ ರಿಲೀಸ್ ಆಗೋ ಸುಮಾರು ಸಿನಿಮಾಗಳು ಹಿಟ್ ಆಗ್ತವಂತೆ ಆಗತ್ತ, ಆ ಥರದ ಒಂದು ಇತಿಹಾಸ ಇದೆ. ಸೊ ಅದು ಮರುಕಳಿಸ್ಲಿ, ಇದ್ಯಾಕೋ ಕಡಿಮೆ ದುಡ್ಡು ಮಾಡಲಿ ಅಂತ ಹೇಳಿದ್ರು ಸಿಕ್ಕಾಪಟ್ಟೆ ದುಡ್ಡು ಮಾಡಿ ಸರ್, ನಮ್ಮಂತ ನಟು ಒಂದಷ್ಟು ಕೆಲಸ ಸಿಗುತ್ತೆ ಅಷ್ಟೇ, ಇನ್ನೇನಿಲ್ಲ. ಥ್ಯಾಂಕ್ ಯು, ತುಂಬಾ ಮುದ್ದಾಗಿ ಬಂದಿದೆ ಸಿನಿಮಾ. ನಂದು ನಿಖಿಲ್ ಕುಮಾರ್ ಸ್ವಾಮಿ ಸರ್ದು ಜಾಸ್ತಿ ಸೀನ್ಸ್ ಇರಲಿಲ್ಲ, ವಿ ಹೆಡ್ ಮೆಟ್ ಓನ್ಲಿ ಟ್ವೈಸ್. ಬಟ್ ಆಸ್ ಈ ಸೆಡ್, ಇಸ್ ಅ ವೆರಿ ಹಂಬಲ್, ನೈಸ್, ಡೌನ್ ಟು ಅರ್ತ್, ಸ್ವೀಟ್ ಫೆಲೋ. ಜಾಗ್ವಾರ್ ಅಲ್ಲಿ ಮಾಡಿದ್ವಿ, ಕರೆಕ್ಟ್. ಜಾಗ್ವಾರ್ ನಲ್ಲಿ ಅಗೇನ್, ಯಾ, ನಾಟ್ ಇನ್ ದಿಸ್ ಫಿಲ್ಮ್, ಯಾ, ಹಾಸ್ಪಿಟಲ್ ಅಲ್ಲಿ ಒಂದು ಸೀನ್ ಮಾಡಿದ್ವಿ. ಇಟ್ಸ್ ಅ ವೆರಿ ಸ್ವೀಟ್ ಪರ್ಸನ್, ಅಂಡ್ ಅದರಲ್ಲಿ ಕಾಣುತ್ತೆ ಸ್ಕ್ರೀನ್ ಮೇಲೆ ಅಂದ್ರೆ ಮನಸ್ಸಿನವ್ರಿಗೆ ಏನಿದೆ ಅವ್ರ ಮುಖದಲ್ಲಿ ಕಾಣತ್ತಲ್ಲ, ದಟ್ ಸ್ಮೈಲ್ ಸ್ಪೀಕ್ಸ್ ಅ ಲಾಟ್. ನಾವು ಚೆನ್ನಾಗಿ ಬಂದಿದೆ ಹಾಡುಗಳೆಲ್ಲ, ಅಂಡ್ ಸಿನಿಮಾನು ಅಷ್ಟೇ ಚೆನ್ನಾಗಿ ಬಂದಿದೆ ಅಂತ ನಂಬಿದ್ದೀನಿ. ಡೈರೆಕ್ಟರ್ ಹಾಕೋ ಕಾಣಿಸ್ತಾ ಇಲ್ಲ. ಥ್ಯಾಂಕ್ಸ್ ದ ಡೈರೆಕ್ಟರ್, ದ ಪ್ರೊಡ್ಯೂಸರ್ ಟೀಮ್ ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ. ಫಸ್ಟ್ ಟೈಮ್ ಫುಲ್ ಫ್ಲೆಜ್ಡ್ ಆಗಿ ಒಂದು ಹೀರೋಯಿನ್ ತಂದೆ ಪಾತ್ರ ಮಾಡ್ತಾ ಇದ್ದೀನಿ. ಸೊ ನಾನು ಫಾದರ್ ಆಫ್ ಕನ್ನಡ ಇಂಡಸ್ಟ್ರಿ ಆಗ್ಬೋದು ಅಂತ ಅನಿಸ್ತಾ ಇದ್ದಾರೆ. ಥ್ಯಾಂಕ್ ಯು, ಎಲ್ಲರಿಗೂ ಒಳ್ಳೇದಾಗ್ಲಿ. ಗಾಡ್ ಬ್ಲೆಸ್ ಆಲ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ನಮ್ಮ ಇನ್ನೊಬ್ಬ ಹಾಸ್ಯ ನಟರಾದಂತಹ ಚಿಕ್ಕಣ್ಣ ಅವರು, ಬರೀ ಚಿಕ್ಕಣ್ಣ ಅಂದ್ರೆ ಆಗಲ್ಲ ಅವ್ರು. ಈ ಕ್ಷಣದ ಸುದ್ದಿ ಹಾಗೂ ಮನರಂಜನೆಗಾಗಿ ಪವರ್ ಟಿವಿ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ.